ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾಗಿರೋ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾವು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂದು ಸ್ವಲ್ಪ ಚೆನ್ನಾಗಿ ಕರಗಲಿ. ಕರಗಾದ್ಮೇಲೆ ನಾವಿವಾಗ ಒಂದು ಸ್ವಲ್ಪ ಬಾದಾಮು ಮತ್ತು ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ. ಇದೆರಡು ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಬ್ರೌನ್ ಕಲರಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವಿವಾಗ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಏನಿದ್ರೇನೋ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ದ್ರಾಕ್ಷಿ, ಗೋಡಂಬಿ, ಬಾದಾಮು ಇದೆಲ್ಲ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆದಮೇಲೆ ನಾವು ಇದನ್ನ ಒಂದು ಚಿಕ್ಕದಾಗಿರೋ ಬೌಲ್ಗೋ ಪ್ಲೇಟ್ಗೋ ಎತ್ತಿಟ್ಕೊಳ್ಳೋಣ. ಈ ಥರ ಎತ್ತಿಟ್ಟಾದಮೇಲೆ ಅದೇ ತುಪ್ಪಕ್ಕೆ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಳ್ಳೋಣ. ನಾನು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅಥವಾ ಒಂದು ಕಾಲು ಕೆ ಜಿ, ಒಂದು ಕೆ ಜಿ ನೀವು ಜನ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಕ್ಯಾರೆಟ್ ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪದಲ್ಲೇ ಚೆನ್ನಾಗಿ ಕ್ಯಾರೆಟ್ನ ಒಂದು 5 ನಿಮಿಷ ಹುರಿರಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ 1/4 ಲೀಟ್ರಷ್ಟು ಹಾಲು ಹಾಕೋಣ, ಗಟ್ಟಿ ಹಾಲು. ಆಯಿತಾ? ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾರೆಟೆಲ್ಲ ಚೆನ್ನಾಗಿ ಹಾಲಲ್ಲೇ ಚೆನ್ನಾಗಿ ಬೇಯಬೇಕು. ಬೆಂದು ಹಾಲೆಲ್ಲ ಚೆನ್ನಾಗಿ ಎಳ್ಕೊಂಬಿಟ್ಮೇಲೆ ನೋಡಿ, ತುಂಬ ಚೆನ್ನಾಗಿ ಹಾಲೆಲ್ಲ ಚೆನ್ನಾಗಿ ಎಳ್ಕೊಂಡು ಕ್ಯಾರೆಟು ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಆದಮೇಲೆ ಇವಾಗ ನಾವು ಒಂದು 150-200 ಗ್ರಾಮಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆನೂ ಕರಗಬೇಕು ಮತ್ತು ಕ್ಯಾರೆಟು ಚೆನ್ನಾಗಿ ಬೇಯಬೇಕು ಸಕ್ಕರೆಯಲ್ಲೇ ನೋಡಿ. ಈ ಥರ ಸಕ್ಕರೆ ಹಾಕ್ಬಿಟ್ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಟಂಗಾಗುತ್ತೆ. ಒಂದು 5 ನಿಮಿಷ ನೋಡಿ ಚೆನ್ನಾಗಿದ್ದಾರ ಫ್ರೈ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ರೆ ನೋಡಿ ಈ ಥರ ಡ್ರೈ ಆಗುತ್ತೆ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಕೊಳ್ಳೋಣ. ನಿಮಗೆ ಅಮೂಲ್ದು ಬಿಳು ಸಿಗುತ್ತೆ, ಮಿಲ್ಕಿ ಮಿಶ್ ಸಿಗುತ್ತೆ, ನಂದಿನೂ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಮೇಡ್ ಹಾಕಿ ಒಂದು ಸಲ ಟ್ರೈ ಮಾಡಿ. ಕ್ಯಾರೆಟ್ ಅಲ್ವಾ ಇದು, ತುಂಬ ಸೂಪರಾಗಿರುತ್ತೆ. ಸಡನ್ನಾಗಿ ಮನೆಗೆ ಯಾರಾದರೆ ನೆಂಟರು ಬಂದರೆ ನೀವು ಆ ಹೊಲಮ್ಮಗೆ 1/2 ಅವರ್ ಒಳಗಡೆ ಮಾಡ್ಕೋಬೋದು. ನೋಡಿ, 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾರೆಟ್ ಅಲ್ವಾ ಅಂತ ತುಂಬ ಸೂಪರಾಗಿ ಟೇಸ್ಟ್ ಆಗಿತ್ತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಇವಾಗ ನಾವು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮು ಅದೆಲ್ಲ ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಬಿಸಿ ಆರಾದಮೇಲೆ ತಿಂದರೆ ಅಂತೂ ತುಂಬ ಸೂಪರಾಗಿರುತ್ತೆ ಈ ಹಲ್ವಾ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.